ವಿದ್ಯುತ್ ಟಿಸಿಯಿಂದಲೇ ಆಯಿಲ್ ಕಳವು. ಟಿಸಿಯನ್ನು ಬಿಡದ ಖದೀಮರು. ರಾಯಬಾಗ್ ತಾಲೂಕಿನ ಅಳಗವಾಡಿ ಗ್ರಾಮದ ಬಸ್ ತಂಗುದಾಣ ಹತ್ತಿರ ಸಾರ್ವಜನಿಕ 250 kV ವಿದ್ಯುತ್ ಪರಿವರ್ತಕದಿಂದ ಟಿಸಿ ಸುಮಾರು 200 liter ಆಯಿಲ್ ಅನ್ನು ಯಾರೋ ಕಡೆಗಳು ಶನಿವಾರ ಮಧ್ಯರಾತ್ರಿ ಸುಮಾರು 12 ಗಂಟೆ ನಂತರ ವಿದ್ಯುತ್ ಇರುವಾಗಲೇ ಟಿಸಿ ಡಿವೈಲ ಕಟ್ ಮಾಡಿ ಸಂಪೂರ್ಣ ಆಯಿಲ್ ಅನ್ನು ತೆಗೆದುಕೊಂಡು ಹೋಗಿದ್ದಾರೆ. ಈ ಪ್ರಕರಣವು ಹಾರುಗೇರಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದೆ. ಈ ಪ್ರಕರಣವನ್ನು ಖುದ್ದು ಇಲಾಖೆಯ ಅಧಿಕಾರಿಗಳು ಠಾಣೆಗೆ ಹೋಗಿ ಮುಂಜಾನೆ ದೂರು ದಾಖಲು ಮಾಡಿದರು. ಸಂಜೆಯವರೆಗೆ ಬಾರದ ಪೊಲೀಸರು. ಸ್ಥಳೀಯ ಪತ್ರಕರ್ತರೊಂದಿಗೆ ದೂರವಾಣಿ ಮೂಲಕ ಮಾತನಾಡಿದ ಹಾರುಗೇರಿ PSI RR ಕಂಗುನೊಳ್ಳಿ ಹೆಸ್ಕಾಂನ ಅಧಿಕಾರಿಗಳು ಠಾಣೆಗೆ ಬಂದು ದೂರ ನೀಡಿದ್ದಾರೆ. ನಾನು ಬೇರೆ ಒಂದು ಪ್ರಕರಣದ ವಿಚಾರಣೆ ಮಾಡುತ್ತಿರುವುದರಿಂದ ನಾನು ಬಂದು ಸ್ಥಳ ಪರಿಶೀಲನೆ ಮಾಡುತ್ತೇನೆ. ಅಲ್ಲಿವರೆಗೆ ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ವಿದ್ಯುತ್ ಪರಿವರ್ತಕ ದುರಸ್ತಿ ಕಾರ್ಯ ಮಾಡಲು ಹೆಸ್ಕಾಂ ಅಧಿಕಾರಿಗಳಿಗೆ ಹೇಳಿದ್ದೇನೆ ಎಂದಿದ್ದಾರೆ. ಇನ್ನು ಪ್ರಕರಣದಿಂದ ರಾತ್ರಿಯಿಂದ ವಿದ್ಯುತ್ ಇಲ್ಲದ ಇರುವುದರಿಂದ ಸಾರ್ವಜನಿಕರಿಗೆ ಹಾಗೂ ರೈತರು ಕುಡಿಯುವ ನೀರು ಇಲ್ಲದೆ ಜನಪರಾಡದುತ್ತಿದ್ದರೆ ಇತ್ತ ಗಮನಹರಿಸಿ ಅಂಹತವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಪಂಚ್ ನ್ಯೂಸ್ಗಾಗಿ ಅಳಗವಾಡಿಯಿಂದ ಕುಮಾರ್ ಸುತಾರ್.